ನದ್ದಲ್ ಮತ್ತೆ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ಎಸಗಿದೆ. ಬನ್ನಿ, ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬ್ರೇಕಿಂಗ್ ಅಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕುರಿತಾಗಿ ಇಡಿ ದಾಳಿ ನಡೆದಿದೆ. ಬಸನಗೌಡ ದದ್ದಲ್ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಎಸಗಿದ್ದಾರೆ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರೋ ಶಾಸಕ ನಾಗೇಂದ್ರ ಮನೆ ಮೇಲೆ ದಾಳಿಯಾಗಿದೆ. ರಾಯಚೂರಿನಲ್ಲಿ ಶಾಸಕ ದದ್ದಲ್ ಮನೆ ಮೇಲೆ ಕೂಡ ಇಡಿ ದಾಳಿಯಾಗಿರೋದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ರಾಯಚೂರು ನಗರದಲ್ಲಿರೋ ಬಸನಗೌಡ ದದ್ದಲ್ ಮನೆ ಮೇಲೆ ಇಡಿ ದಾಳಿಯಾಗಿರೋದು. ಬೆಳ್ಳಂಬೆಳಗ್ಗೆ ಮನೆ ಮೇಲೆ ದಾಳಿ ನಡೆಸಿರೋದು ಇಡಿ ಅಧಿಕಾರಿಗಳು. ಎಸ್ಐಟಿ ತನಿಖೆ ಎದುರಿಸುತ್ತಿರುವಾಗಲೇ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಒಂದೇ ಕಾರ್ನಲ್ಲಿ ಬಂದಿದ್ದಾರೆ ಇಡಿ ಅಧಿಕಾರಿಗಳು. ಮನೆ ಮುಂದೆ ಸಿಆರ್ಪಿಎಸ್ ಸಿಬ್ಬಂದಿಗಳು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕುರಿತಾಗಿ ಬಸನಗೌಡ ದದ್ದಲ್ ಮತ್ತೆ ನಾಗೇಶ್ ಮನೆ ಮೇಲೆ ಇಡಿ ದಾಳಿ ಎಸಗಿದ್ದಾರೆ. ಎಸ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ ಹಾಗೂ ಮಾಜಿ ಸಚಿವ ಬಿ ನಾಗೇಂದ್ರ ಮನೆಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವ ದದ್ದಲ್ ನಿವಾಸಕ್ಕೆ ಬೆಳಗ್ಗೆ 7 ಗಂಟೆಗೆ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರಕರಣ ಸಂಬಂಧ ನಿನ್ನೆಯಷ್ಟೇ ಬಸನಗೌಡ ದದ್ದಲ್ ಎಸ್ಐಟಿ ವಿಚಾರಣೆಯನ್ನ ಎದುರಿಸುತ್ತಿದ್ರು. ಬೆಂಗಳೂರಿನ ಯಲಹಂಕದಲ್ಲಿರೋ ಬಸನಗೌಡ ದದ್ದಲ್ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದ್ದು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರೋ ಮಾಜಿ ಸಚಿವ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಾಗೇಂದ್ರ ಮನೆ ಮೇಲೂ ಕೂಡ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿರೋ ನಾಗೇಂದ್ರ ಫ್ಲಾಟ್ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಫ್ಲಾಟ್ನಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದ ಎಸ್ಐಟಿ ಅಧಿಕಾರಿಗಳು ಮಾಜಿ ಸಚಿವ ಬಿ ನಾಗೇಂದ್ರ ಬಸನಗೌಡ ದದ್ದಲ್ಗೆ ನಿನ್ನೆ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದ್ರು. ಸತತ 8 ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ. ಬನಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ರಿಪೋರ್ಟರ್ ಸೈಯದ್ ಸಿಂಧಾನೂರ್ ನಮ್ ಜೊತೆ ಇದ್ದಾರೆ. ಸೈಯದ್, ಏನಿದು ದಾಳಿ ಎಸಗುತ್ತಾ ಇದ್ದಾರೆ, ದಾಳಿ ಇಡಿ ದಾಳಿ ಆಗಿದೆ ಬಸನಗೌಡ ದದ್ದಲ್ ಮತ್ತೆ ನಾಗೇಂದ್ರ ಮನೆಯಲ್ಲಿ, ಸಂಪೂರ್ಣವಾಗಿ ಮಾಹಿತಿಯನ್ನ ಹೇಳೋದಾದ್ರೆ? ವಾಲ್ಮೀಕಿ ನಿಗಮದ ಬಹುಕೋಟಿ ಅಕ್ರಮದ ಹಿನ್ನೆಲೆ ಜಾವಕ್ಕೆ 5 ಜನ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಓಕೆ ಓಕೆ. ಸೊ ಇವಾಗ ಅಲ್ಲಿ ಪ್ರೆಸೆಂಟ್ ಅಲ್ಲಿದ್ದಾರ ದದ್ದಲ್ ಮತ್ತೆ ನಾಗೇಂದ್ರ ಅವರು? ಬಸನಗೌಡ ದದ್ದಲ್ ಅವರು ಬೆಂಗಳೂರಲ್ಲಿದ್ದಾರೆ. ನಿನ್ನೆ ಅಷ್ಟೇ ಎಸ್ಐಟಿ ಅಧಿಕಾರಿಗಳು ಏನು ತನಿಖೆಯನ್ನು ನಡೆಸಿದ್ರು, ಅದಕ್ಕೆ
ಹೋಗಿ ಎಸ್ಐಟಿ ಅವರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ ಬಂದಿದ್ದಾರೆ. ಇಂದು ಅವರ ಮನೆ ಮುಂದೆ ಸಿಆರ್ಪಿ ಪೊಲೀಸ್ ಸಿಬ್ಬಂದಿಗಳು ನಾಕಾಬಂದಿಯನ್ನು ಹೇರಿದ್ದಾರೆ. ಓಕೆ ಓಕೆ, ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ, ಅವರಿಬ್ಬರ ರಿಯಾಕ್ಷನ್ಸ್ ಹೆಂಗಿದೆ ದಾಳಿ ಕುರಿತಾಗಿ? ದಾಳಿ ಕುರಿತಾಗಿ ಇನ್ನುವರೆಗೂ ಅಧಿಕಾರಿಗಳು ಮನೆಯಿಂದ ಯಾವುದೇ ಹೊರಗಡೆ ಬರಲಾದ ಹಿನ್ನೆಲೆಯಲ್ಲಿ ಇನ್ನೂ ನಿಖರವಾಗಿ ಯಾವುದೂ ಮಾಹಿತಿಯನ್ನು ತಿಳಿದು ಬಂದಿಲ್ಲ. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಸೈಯದ್. ನಿಮ್ಮಿಂದ ನಿಮಗಾಗಿ.